ದಕ್ಷಿಣ ಕನ್ನಡ ಜಿಲ್ಲೆ ನಾಳೆಯಿಂದ ಸಂಪೂರ್ಣ ಬಂದ್ ಆಗಲಿದ್ದು ಅಗತ್ಯ ವಸ್ತುಗಳನ್ನು ಜಿಲ್ಲಾಡಳಿತವೇ ಮನೆಗೆ ತಲುಪಿಸಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲು ಮಾಹಿತಿ ನೀಡಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಜನರಿಗೆ ಅವಕಾಶವನ್ನು ನೀಡಲಾಗಿದೆ. ಆದರೆ ನಾಳೆಯಿಂದ ಈ ವ್ಯವಸ್ಥೆ ಜಾರಿಯಲ್ಲಿ ಇರುವುದಿಲ್ಲ. ಈ ಬಗ್ಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದು ಅಗತ್ಯ ವಸ್ತುಗಳನ್ನು ಅವಶ್ಯಕತೆ ಇರುವವರ ಮನೆ ಬಾಗಿಲಿಗೆ ತಲುಪಿಸಲಾಗುವುದು. ಸರ್ಕಾರದ ಕಡೆಯಿಂದ ಈ ವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎನ್ನುವ ಕುರಿತು ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ನಡೆಸಲಾಗುತ್ತಿದೆ. ಅಲ್ಲದೆ ಕೇರಳ ಭಾಗದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಂಬ್ಯುಲೆನ್ಸ್ಗಳ ಮೂಲಕ ಮಂಗಳೂರಿಗೆ ರೋಗಿಗಳು ಬರುತ್ತಿರುವುದು ಗಮನಕ್ಕೂ ಬಂದಿದೆ. ಸದ್ಯದ ಸ್ಥಿತಿಯಲ್ಲಿ ಮಂಗಳೂರಿನಲ್ಲಿರುವ ಆಸ್ಪತ್ರೆ ಜಿಲ್ಲೆಯ ಜನರಿಗೆ ಸಾಕಾಗುವುದಿಲ್ಲ. ಹೀಗಾಗಿ ಹೊರಗಿನ ಯಾವುದೇ ವಾಹನ ಆಂಬ್ಯುಲೆನ್ಸ್ಗಳನ್ನು ಜಿಲ್ಲೆಯ ಒಳಗೆ ಬಿಡಬಾರದು ಎಂದು ನಿರ್ಧರಿಸಲಾಗಿದೆ. ಎಲ್ಲ ಆಂಬ್ಯುಲೆನ್ಸ್ಗಳನ್ನು ತಲಪಾಡಿ ಗಡಿಯಲ್ಲೇ ನಿರ್ಬಂಧಿಸಲಾಗುತ್ತಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ನಿನ್ನೆಯಿಂದ ಯಾವುದೇ ರೀತಿಯ ವಾಹನಗಳನ್ನು ನಿನ್ನೆವರೆಗೆ ಬೇರೆ ಬೇರೆ ಕೇರಳದಿಂದ ಇಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳು ಇರುವುದರಿಂದ ಇಲ್ಲಿಯೇ ಅತಿ ಹೆಚ್ಚು ಹಿಂದಿನಿಂದಲೇ ಇಲ್ಲಿಗೆ ಬರುವ ಕೇರಳದವರು ಔಷಧಿಗೆ ಇಲ್ಲಿಗೆ ಬರೋದರಿಂದ ನಿನ್ನೆವರೆಗೆ ಅತಿ ಹೆಚ್ಚು ಪೇಷಂಟ್ಗಳು ಬರ್ತಿದ್ರು. ಆದರೆ ನಿನ್ನೆ ಸಿಕ್ಕಾಪಟ್ಟೆಗೆ ಆಂಬ್ಯುಲೆನ್ಸ್ಗಳು ಬಂತು. ಮಂಗಳೂರಲ್ಲಿ ಇರತಕ್ಕಂಥ ಆಸ್ಪತ್ರೆ ನಮಗೆ ಸಾಕಾಗುವುದಿಲ್ಲ ಅಂತ ಹೇಳುವ ಅನಿವಾರ್ಯತೆ ಕಾರಣಕ್ಕೋಸ್ಕರ ನಿನ್ನೆಯಿಂದ ಎಲ್ಲ ಆಂಬ್ಯುಲೆನ್ಸ್ಗಳನ್ನು ಬಂದ್ ಮಾಡಲಾಗಿದೆ. ತಲಪಾಡಿಯಲ್ಲಿ ಯಾವುದೇ ವಾಹನಗಳನ್ನು ಬಿಡುವುದಿಲ್ಲ. ಅದು ಇವತ್ತೊಂದು ಕೊಟ್ಟಿತ್ತು, ಆದರೆ ನಾಳೆಯಿಂದ ಅದನ್ನು ನಿಲ್ಲಿಸ್ತೇವೆ. ಎಲ್ಲ ಮನೆಗಳಿಗೆ ಎಲ್ಲ ಫ್ಲ್ಯಾಟ್ಗಳಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನಿದೆ ಮೊದಲು ಅದನ್ನು ಸರ್ಕಾರದ ಕಡೆಯಿಂದ ತಲುಪಿಸುವಂಥ ವ್ಯವಸ್ಥೆ ಮತ್ತು ನೆಟ್ವರ್ಕ್ ಮುಖಾಂತರ ಫ್ಲ್ಯಾಟ್ಗಳಿಗೆಲ್ಲ ತಲುಪಿಸುವಂಥ ವ್ಯವಸ್ಥೆಗೆ ಯೋಜನೆಗಳನ್ನು ಮಾಡ್ತಾಯಿದ್ದೇವೆ.